ಈ ಇದೇ ತಿಂಗಳು 8ನೇ ತಾರೀಕು ನಡೀಬೇಕಾಗಿದ್ದಂಥ ದೊಡ್ಡಬಳ್ಳಾಪುರದ ರಘುನಾಥ್ಪುರದ L&T ಫ್ಯಾಕ್ಟರಿ ಎದುರುಗಡೆ ನಡೀಬೇಕಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶ, ಜನೋತ್ಸವದ ಸಮಾವೇಶ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಈ ರಾಜ್ಯದ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದಂಥ ಶ್ರೀಯುತ ಉಮೇಶ್ ಕತ್ತಿ ಅವರ ಅಕಾಲಿಕ ನಿಧನದಿಂದ ಈ ಕಾರ್ಯಕ್ರಮವನ್ನು ರದ್ದು ಮಾಡಿ 10ನೇ ತಾರೀಕು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ಅಧಿಕೃತವಾಗಿ ಅದೇ ಸ್ಥಳದಲ್ಲಿ ನಡೀತಾ ಇದೆ. ಮಾನ್ಯ ಹಿರಿಯ ಸಚಿವರಾಗಿದ್ದಂಥ ಶ್ರೀಯುತ ಉಮೇಶ್ ಕತ್ತಿ ಅವರ ನಿಧನದಿಂದ ಈ ಕಾರ್ಯಕ್ರಮವನ್ನು ಮುಂದಾಯಿತು. 8ನೇ ತಾರೀಕು ಇದ್ದಂಥ ಸಮಾವೇಶ ಈಗ ಅದು ಜನೋತ್ಸವದ ಬದಲಾಗಿ ಜನಸ್ಪಂದನ ಅನ್ನೋ ರೀತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಕ್ಯಾಪ್ಷನನ್ನು ಕೊಟ್ಟು ಅದೇ ಸ್ಥಳದಲ್ಲಿ ಅದೇ ದೊಡ್ಡಬಳ್ಳಾಪುರದಲ್ಲಿ ಅದೇ ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಬಹುತೇಕ 5 ಜಿಲ್ಲೆಗಳಿಂದ ಇದಕ್ಕೆ ಭಾಳ ವ್ಯವಸ್ಥಿತವಾಗಿ ಪೂರ್ವ ತಯಾರಿ ನಡೆದಿದೆ. ಸುಮಾರು 3 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 4,000 ಬಸ್ಗಳ ಮುಖೇನ ಬರ್ತಾ ಇದ್ದಾರೆ. ಇದರಲ್ಲಿ ನಾವು 13 ಕಡೆ ಪಾರ್ಕಿಂಗನ್ನು ನಿಶ್ಚಯ ಆಗಿದೆ. 8 ಕಡೆ ಬಸ್ಗಳ ಪಾರ್ಕಿಂಗು, 3 ಕಡೆ ಕಾರ್ ಪಾರ್ಕಿಂಗು, 1 ಕಡೆ VIP ಕಾರ್ಗಳ ಪಾರ್ಕಿಂಗು, 2-ವೀಲರ್ಸ್ ಕಾರ್ ಪಾರ್ಕಿಂಗು 1 ಕಡೆ ವ್ಯವಸ್ಥೆ. ಈ ರೀತಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ 3 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆ, ದೊಡ್ಡ ಸಭಾಂಗಣ ಸುಮಾರು 2.5 ಲಕ್ಷ ಸ್ಕ್ವೇರ್ ಫೀಟಲ್ಲಿ ಶಾಮಿಯಾನ ಹಾಕಿರ್ತಕ್ಕಂಥ 100 ಕ್ಕೆ 60 ಅಡಿ ಅಂದರೆ 6,000 ಸ್ಕ್ವೇರ್ ಫೀಟಲ್ಲಿ ವೇದಿಕೆ ನಿರ್ಮಾಣ ಮಾಡಿರ್ತಕ್ಕಂಥ ಈ ರೀತಿ ದೊಡ್ಡ ಕಾರ್ಯಕ್ರಮ ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಜನ ಸ್ಪಂದನ ಅನ್ನತಕ್ಕಂಥ ಈ ಕಾರ್ಯಕ್ರಮಕ್ಕೆ 3 ವರ್ಷದ ಸಾಧನೆಗಳ ವಿಚಾರಗಳ ಸಾಧನೆಗಳ ರಿಪೋರ್ಟ್ಗಳನ್ನು ಜನತೆ ಮುಂದೆ ಇಡುವಂಥ ಕಾರ್ಯಕ್ರಮ. ದಯಮಾಡಿ ರಾಜ್ಯದ ಜನ, ಪಕ್ಷದ ಕಾರ್ಯಕರ್ತರು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬರಬೇಕು. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಜಗತ್ ಪ್ರಕಾಶ್ ನಡ್ಡಾರವರು, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿರವರು, ಹಿರಿಯ ನಾಯಕರು, ನಮ್ಮ ಪಕ್ಷದ ರೈತ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ BS ಯಡಿಯೂರಪ್ಪನವರು, ಇದಲ್ಲದೆ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಸಭೆಯನ್ನು ಕುರಿತು ಮಾತಾಡಿದರು. ಇದರಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ CT ರವಿ, ಅರುಣ್ ಸಿಂಗ್, ಬಹುತೇಕ ಜನ ನಮ್ಮೆಲ್ಲ ಪಕ್ಷದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 3 ವರ್ಷಗಳ ಒಂದು ಸಾಧನೆಯ ರಿಪೋರ್ಟ್ ಕಾರ್ಡನ್ನು ಜನತೆ ಮುಂದೆ ಇಡ್ತಾರೆ. ತಮ್ಮೆಲ್ಲರಿಗೂ ಈ ಮುಖ್ಯನ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. 10ನೇ ತಾರೀಕು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಇದೇ ತಿಂಗಳು 8ನೇ ತಾರೀಕು ನಡೀಬೇಕಾಗಿದ್ದಂಥ ದೊಡ್ಡಬಳ್ಳಾಪುರದ ರಘುನಾಥ್ಪುರದ L&T ಫ್ಯಾಕ್ಟರಿ ಎದುರುಗಡೆ ನಡೀಬೇಕಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶ, ಜನೋತ್ಸವದ ಸಮಾವೇಶ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಈ ರಾಜ್ಯದ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದಂಥ ಶ್ರೀಯುತ ಉಮೇಶ್ ಕತ್ತಿ ಅವರ ಅಕಾಲಿಕ ನಿಧನದಿಂದ ಈ ಕಾರ್ಯಕ್ರಮವನ್ನು ರದ್ದು ಮಾಡಿ 10ನೇ ತಾರೀಕು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ಅಧಿಕೃತವಾಗಿ ಅದೇ ಸ್ಥಳದಲ್ಲಿ ನಡೀತಾ ಇದೆ. ಮಾನ್ಯ ಹಿರಿಯ ಸಚಿವರಾಗಿದ್ದಂಥ ಶ್ರೀಯುತ ಉಮೇಶ್ ಕತ್ತಿ ಅವರ ನಿಧನದಿಂದ ಈ ಕಾರ್ಯಕ್ರಮವನ್ನು ಮುಂದಾಯಿತು. 8ನೇ ತಾರೀಕು ಇದ್ದಂಥ ಸಮಾವೇಶ ಈಗ ಅದು ಜನೋತ್ಸವದ ಬದಲಾಗಿ ಜನಸ್ಪಂದನ ಅನ್ನೋ ರೀತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಕ್ಯಾಪ್ಷನನ್ನು ಕೊಟ್ಟು ಅದೇ ಸ್ಥಳದಲ್ಲಿ ಅದೇ ದೊಡ್ಡಬಳ್ಳಾಪುರದಲ್ಲಿ ಅದೇ ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಬಹುತೇಕ 5 ಜಿಲ್ಲೆಗಳಿಂದ ಇದಕ್ಕೆ ಭಾಳ ವ್ಯವಸ್ಥಿತವಾಗಿ ಪೂರ್ವ ತಯಾರಿ ನಡೆದಿದೆ. ಸುಮಾರು 3 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 4,000 ಬಸ್ಗಳ ಮುಖೇನ ಬರ್ತಾ